हाय फ्रेंड्स, वेलकम बैक टू माय चैनल। नहीं नोड़ता पूर्णी लॉक्स। इवतो कोडबळेन याव रीति अंत नोडकोंबरण। अदक्कू मुंचे चैनल होसदाग नोड़ता सब्सक्राइब माड्कोळ्ळि, हागे पक्कदल्लिरो बेल ऐकॉन मरिदले क्लिक माडि। इदरिंद होस होस वीडियोस्गळु बंद्रे तक्षणने नोडबहुदु। नन्न चैनल गे सब्सक्राइब आगोदु फ्री आफ् कास्ट। वीडियो गे लाइक माडि, कमेंट माडि, हेच्चु जनरिगे शेर माडि। ಈಗ ಕೋಡ್ಬಳೆನ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ। ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಹಾಕೊಂತಾ ಇದೀನಿ। ಇದೇ ಗ್ಲಾಸ್ ಅಲ್ಲಿ ನಾನು 2 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂತಾ ಇದೀನಿ। ನೆಕ್ಸ್ಟ್ 1/2 ಗ್ಲಾಸ್ ಅಷ್ಟು ಮೈದಾ ಹಿಟ್ಟು ಹಾಕೊಂತಾ ಇದೀನಿ। ಅಂದ್ರೆ 1 ಗ್ಲಾಸ್ ಗೆ 1/2 ಗ್ಲಾಸ್ ಅಷ್ಟು ಮೈದಾ ಹಾಕೋಬೇಕು। ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಂದ 1/2 ಗ್ಲಾಸ್ ಅಷ್ಟು ಮೈದಾ ಹಾಕೊಂತಾ ಇದೀನಿ। ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು। ಇದನ್ನ ತುಂಬಾ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗಾದರೂ ಸಾಕು। ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ಗೆ ಇಲ್ಲಿ 10 ರಿಂದ 12 ಮಣಕಟ್ ಮೆಣಸಿನಕಾಯಿ ಹಾಕೊಂಡಿದ್ದೀನಿ। ಹಾಗೆ ಹುರಗಡಲೆ ಹಾಕೊಂತಾ ಇದೀನಿ 1/2 ಕಪ್ ಅಷ್ಟು। ಇದೇ ಗ್ಲಾಸ್ ಅಳತೆಯಲ್ಲೇ ತಗೊಂಡಿದ್ದೀನಿ। ಹಾಗೆ ಕರಿಬೇವು ಹಾಕೊಂತಾ ಇದೀನಿ। ನೆಕ್ಸ್ಟ್ ಒಂದು ಚಿಕ್ಕ ಬಟ್ಟಲಲ್ಲಿ ಕಾಯಿ ತುರಿ ಹಾಕೊಂತಾ ಇದೀನಿ। ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಸ್ವಲ್ಪ ಇಂಗ್ ಹಾಕೊಂತಾ ಇದೀನಿ। ಇವಾಗ ಇದನ್ನ ರುಬ್ಕೊಳ್ಳೋಣ। ನೋಡಿ, ಇವಾಗ ಸ್ವಲ್ಪ ತರಿತರಿಯಾಗಿ ನಾನು ರುಬ್ಕೊಂಡಿದ್ದೀನಿ। ಇದನ್ನ ಹಿಟ್ ಜೊತೆ ಮಿಕ್ಸ್ ಮಾಡ್ತಾ ಇದೀನಿ। ನೆಕ್ಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ। ಎಣ್ಣೆನ ಚೆನ್ನಾಗಿ ಕಾಯಿಸಬೇಕು। ನೋಡಿ, ಈ ರೀತಿ ಸೌಂಡ್ ಬರಬೇಕು। ಈ ರೀತಿ ಮಾಡೋದ್ರಿಂದ ಕೋಡ್ಬಳೆ ತುಂಬಾನೇ ಚೆನ್ನಾಗಿ ಬರುತ್ತೆ। ಎಣ್ಣೆ ತುಂಬಾ ಬಿಸಿ ಇರೋದ್ರಿಂದ ಮೊದಲಿಗೆ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಸ್ವಲ್ಪ ಹಿಟ್ಟು ತಣ್ಣಗಾದ ಮೇಲೆ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಗಂಟುಗಳು ಇರಬಾರದು। ಹಾಗೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಕಲಸ್ಕೊಳ್ಳೋಣ। ಸ್ವಲ್ಪ ನೋಡಿ ನೋಡಿ ನೀರು ಹಾಕೊಂಡು ನೀವು ಇದನ್ನ ಕಲಸ್ಕೊಬೇಕಾಗುತ್ತೆ। ತುಂಬಾ ನೀರು ಹಾಕೊಳ್ಳಕ ಹೋಗಬೇಡಿ, ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿಂತ ಮೆತ್ತಗಿರಬೇಕು। ಇವಾಗ ನೋಡಿ, ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ, ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ। ಇಷ್ಟ ಆದ್ರೆ ಸಾಕು, ಚೆನ್ನಾಗಿ ಬರುತ್ತೆ। ಹಾಗೇನೇ ಹಿಟ್ಟನ್ನ ಕಲಸ್ಕೊಂಡ ತಕ್ಷಣನೇ ನೀವು ಕೋಡ್ಬಳೆನ ಮಾಡ್ಕೊಳ್ಳಕ್ಕೆ ಶುರು ಮಾಡ್ಕೊಳ್ಳಿ, ಯಾಕೆಂದ್ರೆ ಹಿಟ್ಟನ್ನ ತುಂಬಾ ಹೊತ್ತು ಇಡಬೇಡಿ, ತಕ್ಷಣನೇ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿ ಕೋಡ್ಬಳೆ ಶೇಪ್ ಅನ್ನು ಮಾಡ್ಕೊಂತಾ ಇದೀನಿ. ಹಾಗೆ ಒಂದ್ ಸೈಡ್ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟು ಬಿಡಬೇಕು. ನಾನು ಇವಾಗ ಕೋಡ್ಬಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದ್ ಸೈಡ್ ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಕೋಡ್ಬಳೆನ ಒಂದೊಂದೇ ಹಾಕೊಂತಾ ಇದೀನಿ. ಹಾಗೇನೆ ಎಣ್ಣೆನ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನೀವು ಕೋಡ್ಬಳೆನ ಮಾಡ್ಕೋಬೇಕಾಗುತ್ತೆ. ಹಾಗೆ ಅವಾಗವಾಗ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ಒಂದ್ಸಲ ಖಂಡಿತ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೋಡಿ, ಇವಾಗ ಫೈನಲಿ ಕೋಡ್ಬಳೆ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.